ನಾನು ಅದಕ್ಕೆ ನನ್ನ ಭಾರತೀಯ ಜನತಾ ಪಾರ್ಟಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೇನೆ ಅಂತಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ। ಅದೇ ರೀತಿಯಲ್ಲಿ ಮೈಸೂರಿನ ಇತಿಹಾಸದಲ್ಲಿ ನಾಯಕ ಸಮಾಜಕ್ಕೆ ಮಹಾಪೌರರ ಸ್ಥಾನ ಯಾವುದೇ ಪಾರ್ಟಿಯಿಂದ ಸಿಕ್ಕಿರಲಿಲ್ಲ। ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ಸಮಾಜವನ್ನ ಗುರುಸಿ ನನ್ನನ್ನ ಮಹಾಪೌರನಾಗಿ ಮಾಡಿದೆ। ಇನ್ನೊಂದು ವಿಶೇಷತೆ ಏನಂದ್ರೆ ಇದು ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದಂತ ಮಹಾಪೌರರ ಸ್ಥಾನವನ್ನ ಪರಿಶಿಷ್ಟ ವರ್ಗಕ್ಕೆ ಸೇರಿದಂತ ನಾಯಕ ಸಮಾಜಕ್ಕೆ ಸೇರಿದಂತ ನನಗೆ ಅವಕಾಶ ಮಾಡ್ಕೊಟ್ಟಿರತಕ್ಕಂತದ್ದು ಇದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಅಂತಕಂತದನ್ನ ಇಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ। ಹೊಂದಾಣಿಕೆ ಅಲ್ಲ ಇದು, ಅವರು ನಮ್ಮಲ್ಲಿರತಕ್ಕಂತ ಒಂದು ವಿಶ್ವಾಸದ ಮೇಲೆ ಭಾರತೀಯ ಜನತಾ ಪಾರ್ಟಿಯ ಮೇಯರ್ ಆಗಬೇಕು, ಶಿವಕುಮಾರ್ ಮೇಯರ್ ಆಗಬೇಕು, ಒಂದು ಪರಿಶಿಷ್ಟ ವರ್ಗದ ಅವರು ಮೇಯರ್ ಆಗಬೇಕು ಅಂತಕಂತ ಉದ್ದೇಶ ಇಟ್ಕೊಂಡು ವಿಶ್ವಾಸಕ್ಕೆ ಮಾಡಿರತಕ್ಕಂತ। ಇಲ್ಲ ಇಲ್ಲ ಅದೇ ವಿಶ್ವಾಸಕ್ಕೋಸ್ಕರ ಮಾಡಿದರು। ಇಲ್ಲ ಆ ಥರದ ಯಾವುದು ನನ್ನ ಗಮನದಲ್ಲಿಲ್ಲ। ನಾಮಿನೇಷನ್ ಫೈಲ್ ಏನು ಮಾಡಿದ್ರು ಅದರಲ್ಲಿ ದೋಷ ಕಂಡ ಮುಖಾಂತರ ಅದು ರಿಜೆಕ್ಟ್ ಆಯಿತು। ಹಾಗಾಗಿ ಇಲ್ಲ ಆ ಥರ ಅಲ್ಲ, ನಮ್ಮ ಪ್ರೀತಿ ವಿಶ್ವಾಸ ಕಾರಣ ಅಷ್ಟೆ, ನಮ್ಮೆಲ್ಲರ ಪ್ರೀತಿ ವಿಶ್ವಾಸ। ಹಾಗಾಗಿ ಅವರು ನನ್ನನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಟು ಮೈಸೂರು ನಗರ ಮಹಾರಾಜರು ಕಟ್ಟಿದಂಥ ನಗರ ಇದು, ಈ ವ್ಯವಸ್ಥಿತವಾದಂಥ ಸುಸರ್ಜಿತವಾದಂಥ ನಗರ, ಸಾಂಸ್ಕೃತಿಕ ನಗರ, ಪಾರಂಪರಿಕ ನಗರ, ಸ್ವಚ್ಛತಾ ನಗರ ಅಂತಕ್ಕಂಥದ್ದು ಏನಿದೆ ಮೈಸೂರನ್ನು ಅದನ್ನು ಉಳಿಸ್ಕೊಂಡು ಹೋಗೋ ಅಂಥ ನಿಟ್ಟಿನಲ್ಲಿ ನಾವು ಕೆಲಸ ಕಾರ್ಯಪ್ರವೃತ್ತರಾಗಬೇಕಾಗುತ್ತೆ। ಆ ನಿಟ್ಟಿನಲ್ಲಿ ನಾನು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಖಂಡಿತ ಇಲ್ಲ। ಈಗೇನು ತಾವೇನು ಹೇಳ್ತಾ ಇದ್ದೀರಿ ಗುಂಡಿಗಳು ಬಿದ್ದಿದೆ ಅಂತಕ್ಕಂಥ ಮಾತನ್ನು, ನಾನು ನಾಳೆಯಿಂದಲೇ ಕಾರ್ಯಪ್ರವೃತ್ತನ ಆಗ್ತೇನೆ। ತುರ್ತಾಗಿ ಏನು ಕಾಮಗಾರಿಗಳು ಚಾಲನೆಯನ್ನು ಕೊಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಸೂಚನೆ ಕೊಟ್ಟು ಕಾರ್ಯವನ್ನು ಮಾಡೋಣ। ಖಂಡಿತ ಇಲ್ಲ, ಸ್ವಲ್ಪ ದಿನ ಕಾಲಾವಕಾಶ ಕೊಡಿ, ನಮ್ಮ ಮಾಡಳಿತದ ಬಗ್ಗೆ ನಿಮಗೆ ಅರಿವಾಗ್ತದೆ। ಸರಿ, ಸಿ ಎಂ ಕೂಡ ಮೈಸೂರು ಬರ್ತಾ ಇದ್ದಾರೆ ಕಾರ್ಯಕ್ರಮದಂತ, ಭೇಟಿ ಆಗ್ತೀರಾ ಅವ್ರಿಗೆ? ಖಂಡಿತ ಭೇಟಿ ಆಗ್ತೀನಿ, ಎಲ್ಲ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳಿಗೆ ನಾನು ಇದ್ಕೊಡ್ತೇನೆ, ನಾನೆಲ್ಲ ನಾಯಕರುಗಳಿಗೆ ಈ ಗೆಲುವಿನ ಉಡುಗೊರೆಯನ್ನು ಅವ್ರಿಗೆ ಕೊಡ್ತೇನೆ। ನಾನು ಹೇಳಿದ್ನಲ್ಲ, ನಮ್ಮ ಪಕ್ಷದ ಎಲ್ಲ ನಾಯಕರುಗಳಿಗೆ, ಎಲ್ಲರಿಗೂ ಕೂಡ ನಾನು ನಮಗೆ ಸಹಕರಿಸಿದ್ದ ಎಲ್ಲ ನಾಯಕರುಗಳಿಗೂ ಕೂಡ ಈ